ಅಮ್ಮ ಅಂದರೆ ನಮಗೆ ಬೆಟ್ಟದಷ್ಟು ಇಷ್ಟ. ಅಮ್ಮನ ಪ್ರೀತಿಸೋದು ಅಂತ ಹೇಳಿದರೆ ನಮ್ಮ ಮಗು ನಮ್ಮನ್ನು ಅಪ್ಪಿಕೊಂಡಾಗ ಎಷ್ಟು ಸಂತೋಷ ಸಿಗತ್ತೆ ಅಲ್ವಾ, ಅದರಲ್ಲಿ ಇದೆ ತಾಯಿ ಮಗುವಿನ ಪ್ರೀತಿ. ನಂದು ಒಂದೇ ಪ್ರಶ್ನೆ ಏನು ಅಂದರೆ, ತಾಯಿ ಅಂದ್ರು ನೀವು ತಾಯಿ ಅಲ್ವಾ, ನೀವು ಒಂದೇ ದಿನ ಅನ್ಸುತ್ತೆ ಅಳೋದು, ಮಗು ಅಳಬೇಕಾದ್ರೆ ಅವತ್ತು ಒಂದೇ ದಿನ ನೀವು ಖುಷಿ ಪಡೋದು ಅನ್ಸುತ್ತೆ, ಆ ಫೀಲಿಂಗ್ ಎಷ್ಟು ಚಂದ ಅಲ್ವಾ. ಆ ಚಂದದಲ್ಲಿ ಹೇಳೋಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ತೀನಿ ನಾನು. ಮಗು ಅತ್ತಾಗ ಅಮ್ಮ ಅಂತ ಹೇಳಿ ಅಪ್ಕೊಳ್ತೀವಲ್ಲ, ಅದರಲ್ಲಿ ಸಿಗೋ ಖುಷಿ ಮತ್ತು ಯಾರಿಗೂ ಸಿಗಲ್ಲ. ಅದನ್ನು ನಾನು ಬೆನ್ನು ತಟ್ಟಿ ಎದೆ ಮುಟ್ಕೊಂಡು ಹೇಳ್ತೀನಿ. ಅಮ್ಮಂಗೆ ಒಂದು ಎರಡು ಲೈನ್ ಹಾಡಾಡ್ತೀರಾ? ಅಮ್ಮ ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ, ಅಮ್ಮ ಅಮ್ಮ ನೀನು ಬಂದರೆ ನನಗೆ ಆಯಿತು ಖುಷಿ ತುಂಬ. ಥ್ಯಾಂಕ್ ಯು ಮೇಡಮ್, ಸೂಪರ್. ಅತ್ಸಲ್ಯ ಎಂತಹದ್ದು ಅಲ್ವಾ, ಅಮ್ಮ ಅಂದರೆ ಪ್ರಪಂಚ. ನಿಮಗೆ ಎಷ್ಟು ಇಷ್ಟ ಅಮ್ಮ ಅಂದರೆ ಅದನ್ನು ವರ್ಣಿಸಕ್ಕೆ ಆಗಲ್ಲ ಅಲ್ವಾ. ಒಂದು ದೇಹದಲ್ಲಿ ಜೀವ ಪ್ರಾಣ ಅಂತ ಅನ್ನೋದೇನು ಇರುತ್ತಲ್ಲ, ಅದು ಇಲ್ಲದೆ ಇದ್ದರೆ ಮನುಷ್ಯ ಅಂತ ಆಗಲ್ಲ. ಹಾಗೆ ತಾಯಿ, ತಾಯಿ ಪ್ರೀತಿ, ಅದು ಇಲ್ಲದಲೇ ಭೂಮಿನೇ ಇಲ್ಲ, ನಮ್ಮ ಜೀವನನೂ ಇಲ್ಲ. ನಾವು ಇಷ್ಟು ದೊಡ್ಡ ಮಕ್ಕಳು ಆಗಬೇಕು ಅಂತಂದ್ರೆ ಅದಕ್ಕೆ ಕಾರಣೀಕರ್ತಳು ತಾಯಿ. ಹಾಂ, ಆಕೆ ಒಂದು ಕ್ಷಣ ನಮ್ಮನ್ನು ಮರೆತು ಬಿಟ್ಟಿದ್ರೆ ನಾವು ಎಲ್ಲೋ ಇರ್ತಿದ್ವಿ ಅಲ್ವಾ. ಅವಳ ಕಷ್ಟ ಸುಖ ಎಲ್ಲವುದನ್ನು ಮರೆತುಕೊಂಡು ನಮ್ಮನ್ನು ಈ ಒಂದು ರೂಪದಲ್ಲಿ ಉದ್ಧಾರ ಮಾಡಿರ್ತಾಳಲ್ಲ, ಆಕೆಗೆ ಕೋಟಿ 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 ನಮನಗಳು. ನಿಮ್ಮಿಬ್ಬರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು.